ಮೋಚಿ, ನೀನೆಲ್ಲ ಕೇಳಿಸ್ಕೊಂಡಿದ್ಯಾ ಅಂತ ನಂಗೆ ಗೊತ್ತು ಮೋಚಿ. ನನ್ನ ಗಂಡನ ಜೊತೆ ಸೇರಿಕೊಂಡು ಎಲ್ಲ ಕಡೆಯೂ ಬರೀ ಕೆಟ್ಟ ಕೆಲಸನೇ ಮಾಡಿದ್ಯಾ. ಅದೇ ಒಂದು ಒಳ್ಳೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ನಿಮಗೆ. ನಾನು ಭೂಮಿಕಾ ಜೊತೆ ಮಾತಾಡಿದ್ದನ್ನು ನೀನು ಮರೆತು ಬಿಡೋದೇ ನಿನ್ನ ಜೀವನದ ಪುಣ್ಯದ ಕೆಲಸ ಕಣೋ. ಭೂಮಿಕಾ ಬಗ್ಗೆ ನಿಮಗೆ ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಭೂಮಿಕಾ ಅಷ್ಟು ಒಳ್ಳೆಯವಳು ಬೇರೆ ಯಾರೂ ಇಲ್ಲ ಕಣೋ. ನಮ್ಮ ಮನೆ ಸೇರಿಕೊಂಡು ಭೂಮಿಕಾ ಥರ ನಾಟಕ ಆಡಿ ನಮ್ಮ ಮನೆ ನೆಮ್ಮದಿಗೆ ಬೆಂಕಿ ಹಚ್ಚಿ ಸುಟ್ಟೋಳು ಆ ದೇವಿಕಾ. ದೇವಿಕಾ ಹಾಳು ಮಾಡಿದ ಭೂಮಿಕಾಗೆ ಒಂದು ಒಳ್ಳೆ ಜೀವನ ಸಿಗ್ತಾ ಇದೆ ಮೋಚಿ. ಆಕಾಶ್ ಅಂತ ಒಳ್ಳೆ ಹುಡುಗ ಭೂಮಿಕಾಗೆ ಗಂಡ ಆಗಿ ಸಿಗ್ತಾ ಇದ್ದಾನೆ. ಭೂಮಿಕಾ ಇನ್ನೊಂದು ಮದುವೆ ಆಗ್ತಾಳೆ ಅಂತ ನಮ್ಮ ಯಜಮಾನ್ರಿಗೆ ಗೊತ್ತಾದ್ರೆ ಆ ಮದುವೆನ ಹಾಳು ಮಾಡಿಬಿಡ್ತಾರೆ ಕಣೋ. ನೀನು ನನ್ನ ತಮ್ಮನ ಥರ ಪ್ಲೀಸ್ ಕಣೋ, ಈ ವಿಚಾರನ ನಿಮ್ಮ ಯಜಮಾನ್ರ ಹತ್ರ ಹೇಳಕ್ ಹೋಗ್ಬೇಡ. ಬೇಕಾದ್ರೆ ನಿಮಗೆ ಕೈ ಮುಗಿತೀನಿ. ಮೋಚೆ, ಎಲ್ಲಿ ಹಾಳಾಗಿ ಹೋಗಿದ್ಯೋ? ಬಾರೆ ನೀ ಅಣ್ಣ, ಬಂದೆ ಅಣ್ಣ. ದೇವ್ರಾಣೆಗೂ ಬರಲ್ಲ ಕಣೋ, ಇಡೀ ದೇಹನೇ ಬೆಂದೋಗುವಂತ ಸೆಕೆ. ಇದ್ದಕ್ಕಿದ್ದಾಗೆ ಮೋಡ ಬಂತು, ಗುಡುಗು ಸಿಡ್ಲು ಮಿಂಚು ಎಲ್ಲ ಬಂತು, ಆದ್ರೆ ಮಳೆ ಮಾತ್ರ ಬರಲೇ ಇಲ್ಲ. ಈ ಸೆಕೆಯಲ್ಲಿ ಮಳೆ ಬರುತ್ತೆ ಅನ್ನೋದು ಖುಷಿ, ಆದ್ರೆ ಮಳೆ ಬರ್ಲಿಲ್ಲ ಅಂದ್ರೆ ಬೇಸರ. ಈಗ ನಿಂದು ಅಂತದೇ ಫೀಲಿಂಗ್ ಅಲ್ವಾ? ಹೌದು ಕಣೆ, ನನಗೂ ಹಾಗೆ ಅನಿಸ್ತಾ ಇದೆ. ಕಣ್ ಮುಚ್ಚಿದ್ರೆ ಏನೇನೋ ಕನಸುಗಳು, ಸರಿ ಬೇಡ ಅಂತ ಕಣ್ ಬಿಟ್ಕೊಂಡು ಆಡಿದ್ರು ಕನಸುಗಳದೇ ಹಾವಳಿ. ಒಟ್ಟಿನಲ್ಲಿ ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತೀನಿ. ಹೊಳೆ ದಡದಲ್ಲಿ ಕುತ್ಕೊಂಡು ಈಜಾಡ್ತಿರೋ ಮೀನ್ಗಳನ್ನೆಲ್ಲ ನೋಡ್ತಾ ವಾವ್, ಈ ಮೀನ್ಗಳೆಲ್ಲ ಎಷ್ಟು ಚೆನ್ನಾಗಿದೆ, ಇದನ್ನ ಆಲ್ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ, ಅಥವಾ ಪ್ಯಾನ್ ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅಥವಾ ಇದೆಲ್ಲ ಬೇಡ ಹಾಗೆ ಸುಟ್ಕೊಂಡು ತಿಂದ್ರೆ ಅದ್ಭುತ ಅಂತೆಲ್ಲ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಏನೋ ಪ್ರಯೋಜನ. ಅವಳು ನೋಡಿದ್ರೆ ಬ್ಲ್ಯಾಕ್ ಅಂಡ್ ವೈಟ್ ಕಾಲ್ದೋಳ್ ತರ ಆಡ್ತಾಳೆ, ಇನ್ ನೀನು ಕಲರ್ಸ್ ಕಾಲ್ದೋನೆ ಆಗಿದ್ರು ಬ್ಲ್ಯಾಕ್ ಅಂಡ್ ವೈಟ್ ಚಂದ ಅಂತೀಯ. ಈ ಯೋಚನೆ ಎಲ್ಲ ಈ ಕಾಲಕ್ಕೆ ಸೂಟ್ ಆಗಲ್ಲ ಕಣು. ನೀನೇನ್ ಹೇಳಕ್ ಬರ್ತಿದ್ಯಾ? ನಾನು ಅವತ್ತೊಂದು ಮಾತು ಹೇಳಿದ್ದೆ ನೆನ್ಪಿದ್ಯಾ ನಿನ್ಗೆ, ಪಾತ್ರೆಲಿರೋ ಮೀನಿಗೆ ಯಾರು ಗಾಳ ಹಾಕಲ್ಲ ಅಂತ. ನೀನ್ ನೋಡಿದ್ರ ಅಂತ ಮೀನಿಗೆ ಹೆದ್ರಕೊಂಡು ಕೂತಿದ್ಯಲ್ಲೋ. ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಬೇಡ ಬಿಡು. ಈಗ ಏನ್ ಮಾಡುದು ವಿನಿ, ನನ್ನ ಮನ್ಸು ಅವಳ ಪ್ರೀತಿಗೆ ಸಿಕ್ಕಾಪಟ್ಟೆ ಡಯಲ್ ಮಾಡ್ತಾ ಇದೆ, ಆದ್ರೆ ಅದು ರಿಂಗ್ ಆಗ್ತಿಲ್ವೋ ಅವಳಿಗೆ ಅದು ಗೊತ್ತಾಗ್ತಿಲ್ವೋ ಒಂದು ಅರ್ಥ ಆಗ್ತಿಲ್ಲ. ಲೇ, ನೀನ್ ಈ ಜನರೇಷನ್ಗೆ ಅವಮಾನ ಕೊಡು, ಸುಮ್ನೆ ಹೋಗಿ ಅವಳನ್ನ ಗಟ್ಟಿಯಾಗಿ ತಪ್ಕೊಂಡು ಒಂದು ಮುತ್ಕೊಡು, ಕೇಳ್ಕ ತಮ್ಮ ನಾಟಕ ಬಂದ್. ಏ ಪಾಪಿ ತಂಗಿ, ನಾನೀನು ಇಂತ ಐಡಿಯಾ ಯಾರಾದ್ರೂ ಕೊಡ್ತಾರ? ಆಹಾ, ಮನ್ಸಲ್ ಮಣ್ಗೆ ತಿನ್ನೋದು, ಪಬ್ಲಿಕ್ ಅಲ್ಲಿ ಅವಳಿಗೆ ಕಿಸ್ ಕೊಟ್ಟಿರ್ತಾರ ಕನ್ಸ್ ಕಾಣೋದು, ಇದೆಲ್ಲ ತಪ್ಪಲ್ಲ ಅಲ್ಲ? ಆದ್ರೆ ಇದನ್ನ ರಿಯಲ್ ಆಗಿ ಮಾಡು ಅಂದ್ರೆ ತಪ್ಪು. ಏಯ್, ಹಾಗಂತ ನೀನ್ ಹೇಳ್ದಾಗ ಭೂಮಿಕಾಗ ಹೋಗಿ ಮುತ್ಕೊಟ್ರೆ ಅಷ್ಟೇ. ಈಗ ನೀನೇ ನೋಡು, ಬಾಲಕ್ ಬೆಂಕಿ ಬಿದ್ದಿರೋ ಮಂಗನ್ ತರ ಇತ್ತಿಂದ ಅತ್ತ ಅತ್ತಿಂದ ಇತ್ತ ಎಲ್ಲ ಜಿಗ್ದಾಡ್ತಿಲ್ವಾ, ಇದೇ ಫೀಲಿಂಗು ಪ್ರೀತ್ಸೋ ಹುಡ್ಗಿರ್ ಮನ್ಸಲ್ಲೂ ಇರುತ್ತೆ. ಹಂಗಂತೀಯ ಇರತ್ತ ಏನೋ ಇರತ್ತೇನೋ. ಇರುತ್ತೆ ಕಣೋ, ಇದ್ದೇ ಇರುತ್ತೆ. ನಿನಗೆ ಹುಡ್ಗಿರ್ ಸೈಕಾಲಜಿ ಗೊತ್ತಿಲ್ಲ. ಹುಡ್ಗುರ್ಗೇನೇನು ಆಸೆ ಕನಸುಗಳಿರುತ್ತೋ ಅದೆಲ್ಲ ಹುಡ್ಗಿರ್ಗೂ ಇರುತ್ತೆ, ಆದ್ರೆ ಹುಡ್ಗರು ಅದನ್ನ ಹೇಳ್ಕೊಂಡು ತಿರುಗಾಡ್ತಾರೆ, ಬೇಕಾದ್ರೆ ಕತ್ತಿಗೊಂದು ಬೋರ್ಡು ನೇತಾಕೊಂಡ್ಬಿಡ್ತಾರೆ. ಆದ್ರೆ ಹುಡ್ಗಿರ್ ಹಾಗೆಲ್ಲ ಹೇಳ್ಕೊಳಲ್ಲ, ತಮ್ಮಲ್ಲೇ ಇಟ್ಕೋತಾರಷ್ಟೇ. ಇದೆ ಹುಡ್ಗುರ್ಗೂ ಹುಡ್ಗಿರ್ಗೂ ಇರೋ ವ್ಯತ್ಯಾಸ. ಹಾಗಂತ್ಯಾ,
ನಾನೀಗ ಹೋಗಿ ಭೂಮಿಕಾ ಮುತ್ಕೊಟ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತೀಯಾ? ಮುತ್ತಿಗೆ ಅಷ್ಟೇ ನಿಲ್ಸಿದ್ರೆ ಯಾವ ಪ್ರಾಬ್ಲಮ್ಮು ಇಲ್ಲ ಕಣೋ. ಅವಳು ನಾಚಿಕೆ ಹೋಗ್ಬೇಕು, ನಿನ್ ಜೊತೆ ಫ್ರೀಯಾಗಿ ಮಾತಾಡ್ಬೇಕು ಅಂತಂದ್ರೆ ನೀನ್ ನಾನು ಹೇಳಿದ್ದೆಲ್ಲ ಮಾಡ್ಲೇಬೇಕು. ಸರಿ ಕಣೆ, ನೀನ್ ನನಗ್ ಧೈರ್ಯ ಕೊಟ್ಮೇಲೆ ನನಗ್ ಯಾವ ಭಯ. ಥ್ಯಾಂಕ್ ಯು. ಹಲೋ ಹಲೋ, ಎಲ್ಲಿಗೆ ಹೋಗ್ತಿದ್ಯಾ? ಮುಚ್ಕೊಳಕ್ಕೆ. ಏಯ್, ಈಗ ಟೈಮ್ ಎಷ್ಟು? ಈ ರಾತ್ರಿಲಿ ಅಲ್ಲಿ ನೀವಿಬ್ರೇ. ಇಂಥ ಸಂದರ್ಭದಲ್ಲಿ ಯಾವುದು ಮುತ್ತಿಂದ ಎಂಡ್ ಆಗಲ್ಲ, ಎಲ್ಲ ಶುರು ಆಗದೆ ಮುತ್ತಿಂದ. ಮಹಾರಾಜ ಹೊರಟೇ ಬಿಟ್ಟ. ಅಲ್ಲ ವಿನಿ. ಇಲ್ಲ 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 ಇಲ್ಲ, ನಿನ್ನ ರೂಮಲ್ಲಿ ಬಿಟ್ಟು ಹೊರಗಿಂದ ಲಾಕ್ ಮಾಡ್ಕೊಂಡೇ ಹೋಗ್ತೀನಿ, ನಿನ್ನನ್ನು ನಂಬಕ್ಕಾಗಲ್ಲ. ನಡಿ ನಡಿ ನೀನು. ಇಲ್ಲ ನಡಿ 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 ಹೋಗೋ. ನಡಿ ನಡಿ ನಡಿ. ರೀ ಗುಡ್ ರೀ ರೀ, ಮೋಸ್ಟ್ಲಿ ಬಾತ್ರೂಮ್ ಹೋಗಿರ್ಬೇಕು ಅಂತ ಅನ್ಸುತ್ತೆ. ಬರೋರ್ಗೆ ಇಲ್ಲೇ ಕುತ್ಕೊಂಡು ಕಾಯೋದು. ಯಾಕೋ ಡೌಟ್ ಹೊಡಿತಿದ್ದಿಲ್ಲ, ಯಾವುದಕ್ಕೂ ಕನ್ಫರ್ಮೇಶನ್ ಹೋಗಿ ಚೆಕ್ ಮಾಡ್ಕೊಂಡು ಬಂದ್ಬಿಡದೆ ಒಳ್ಳೇದು ಅನ್ಸುತ್ತೆ. ಬರ್ತಾ ಇಲ್ಲ ಒಳಗಡೆಯಿಂದ ನೋಡಿ, ಇವ ಒಳಗಡೆ ಹೊರಗಡೆಯಿಂದನೆಲ್ಲ ಹಾಕಾಗಿದೆ. ಎಲ್ಲೂಟಾದ್ರು ಅವರು ತಪ್ಪಿಸ್ಕೊಂಡ್ಬಿಟ್ರ? ಎಲ್ಲೂಟಾದ್ರು ಇವರು ಹಲೋ ರತಿ. ಹಲೋ. ದೇವ್ರ ಹಾಸ್ಪಿಟಲ್ ಅಲ್ಲಿ ಕಾಣಿಸ್ತಿಲ್ಲ ಕಣೆ, ಎಲ್ಲಿ ಹೋಗಿದಾರೋ ಏನೋ ಗೊತ್ತಾಗ್ತಿಲ್ಲ ಕಣೆ. ಹಾಸ್ಪಿಟಲ್ ಅಲ್ಲಿ ಇಲ್ಲ ಅಂದ್ರೆ ಇನ್ ಎಲ್ಲೇ ಹೋಗಕ್ ಸಾಧ್ಯ? ಅಲ್ಲೇ ಇರ್ತಾರೆ, ಸರಿಗ್ ನೋಡು. ಅಯ್ಯೋ ಇಲ್ಲ ಕಣೆ, ಹುಡ್ಕಾಡ್ದೆ ಎಲ್ಲ ಕಡೆ. ಟಾಯ್ಲೆಟ್ ಹೋಗಿದಾರೆ ಅನ್ಕೊಂಡು ಟಾಯ್ಲೆಟ್ಗೂ ಹೋಗಿದೆ, ಅವ್ರು ಅಲ್ಲೂ ಇಲ್ಲ ಕಣೆ. ಭೂಮಿಕನ್ ಮನೆಗೆ ಹೋಗಿದಾರೋ, ಪೊಲೀಸ್ ಸ್ಟೇಷನ್ ಹೋಗಿದಾರೋ, ಒಂದು ಗೊತ್ತಾಗ್ತಿಲ್ಲ ಕಣೆ. ಬೇಗ ಬಾರೆ. ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗ? ಲೇ ಸುಡುಗಾಡ್ಗೆ ಹೇಳೋ ನೋಡು, ಪೊಲೀಸ್ ಸ್ಟೇಷನ್ ಕಾಣ್ತೆ, ಹಾಸ್ಪಿಟ್ಲಿಗೆ ಕಣೆ. ಯಾಕಪ್ಪ ನನ್ಗೆ ಇಷ್ಟೆಲ್ಲ ಕಷ್ಟ ಕೊಡ್ತಿದ್ದಾರೆ ಇವರು? ಗಂಡ ಅವ್ನ ಮಾತ್ರಕ್ಕೆ ಏನ್ ಕಷ್ಟ ಕೊಟ್ರು ನಾನು ಸಹಿಸ್ಕೋಬೇಕು, ಇವ್ರು ಏನ್ ಕಷ್ಟ ಬೇಕಾದ್ರು ಕೊಡ್ಬೋದಾ? ಒಳ್ಳೆಯವ್ರ ಕಾಲ ಇಲ್ಲ ಅಂತಾರಲ್ಲ, ನಿಜ ನನ್ನಂತ ಒಳ್ಳೆಯವ್ರಿಗೆ ಕಾಲನೇ ಅಲ್ಲ. ಒಂದ್ಸತಿ ಹೋಗಿ ನೋಡ್ಲ ವಾರ್ಡಲ್ಲಿ. ಹೋಗಿದ್ರಿ ರೀ, ನಂಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಡಾಕ್ಟರ್ ಹತ್ರ ಚೆಕಪ್ ಹೋಗಿದೆ, ನೀನಾ ಗಾಬರಿ ಮಾಡ್ಕೊಂಡಿದ್ಯಾ? ಇಲ್ಲಿ ಬಂದು ನೋಡ್ದೆ ನೀವ್ ಇರ್ಲಿಲ್ಲ, ನೀವ್ ಇಲ್ಲ ಅಂದ ಗಾಬರಿ ಆಗಲ್ವಾ ಮತ್ತೆ? ಕಾಫಿ ತಗೊಂಬರ್ಲಾ? ನೋಡು ನಿನ್ ಕೈಯಾರೆ ನಿನ್ನ ಗಂಗಾ ಜಲ ತಂದ್ಕೊಟ್ರು ನಾ ಅದನ್ನು ಕುಡಿಯಲ್ಲ. ಯಾವ ಪಾಯ್ಸನ್ ಹಾಕಿ ನನ್ನ ಕೊಲ್ಲಕ್ ನೋಡ್ತೀಯ? ಕಡಬಾ. ಅಂದ್ರೆ ಗಂಡ ಸಾಯಿಲಿ ಅಂತ ದಿನದಿಂದ ಕಾಯ್ತಿದ್ಲ? ಅಲ್ಲಯ್ಯ, ಮದುವೆನೂ ಆಗಿದೆ, ಒಂದ್ ಮಗುನೂ ಐತೆ. ಅಮ್ಮ ಗಂಡ ಸತ್ತು ಒಂದ್ ವರ್ಷದೊಳಗೆ ಇನ್ನೊಂದು ಮದುವೆ ಆಗ ಹೊಟ್ಟವಳ? ಅದೆಲ್ಲ ಆಗಲ್ಲ ಕಣೋ, ಹಾಗೆಲ್ಲ ಬಿಡೋದಕ್ಕಾಗೋದಿಲ್ಲ. ಲೇ ನಾಳೆ ನಾಲ್ಕು ಜನ ಬಂದು ನನ್ನ ಹತ್ರ ಸಾವಿರ ಮಾತಾಡ್ತಾರೆ, ಅವ್ರಗಡೆ ಉತ್ತರ ಕೊಡೋರು ಯಾರೋ? ಹಾಗ ಉತ್ತರ ಕೊಡೋ ಬದಲು ನಾನೇ ಹೋಗ್ಬಿಟ್ಟು ಅಲ್ಲಿ ಗಲಾಟೆ ಮಾಡಿ ಮದುವೆ ನಿಲ್ಸೋದು ಒಳ್ಳೇದಲ್ವೇ? ಬಿಡಬಾರ್ದು, ಅದೆಲ್ಲ ಆಗೋದಕ್ ಬಿಡಬಾರ್ದು ಅಂತಂದೆ. ಅಯ್ಯೋ ಪಾಪಿ, ಈ ಮೋಚಿ ಎಲ್ಲ ವಿಷಯ ಇವ್ರ ಹತ್ರ ಹೇಳ್ಬಿಟ್ಟಿದ್ದಾನೆ ಅನ್ಸತ್ತೆ. ಸರಿ ಸರಿ. ಏನ ಮೋಚಿ, ನಿನ್ ಬ್ಲೂಟೂತ್ ಬಲೇ ಚೆನ್ನಾಗಿದೆ ಕಣೋ. ನಿನ್ನ ಪಾಚಿ ಕಚ್ಚಿದ ಆ ಟೂತ್ಗಿಂತ ಬಲೇ ಚೆನ್ನಾಗಿದೆ ಕಣೋ. ಪಕ್ಕದಲ್ಲಿ ನಿಂತ್ಬಿಟ್ಟು ಫೋನಲ್ಲಿ ಮಾತಾಡೋ ಹಾಗೆ ಕೇಳಿಸುತ್ತಲ್ಲೋ. ಅಂದ್ರೆ ನೀವ್ ಇಷ್ಟೊತ್ತು ಮೋಚಿ ಹತ್ರ ಮಾತಾಡಿದ್ದಲ್ವಾ? ಅಲ್ಲ. ಲೇ ನಿನ್ ಚಿಕ್ಕಪ್ಪ ಮಗಳು ಅನಸೂಯ, ಅವಳೇನೋ ಇನ್ನೊಂದ್ ಮದ್ವೆ ಆಗ ಕೊಟ್ಟಿದ್ದಾಳಂತಲ್ಲ,
ಕಳೆದ ವರ್ಷ ಅಲ್ವೇನೆ ಅವಳು ಗಂಡ ಸತ್ತು ಹೋಗಿತ್ತು, ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ತಿತ್ತು ಅಷ್ಟೇ. ಏನು ಅವ್ಳಿಗೇನು ಬುದ್ಧಿ ಇಲ್ವೇನೇ? ನಿಮ್ಮ ಅಂತಂದಲ್ಲಿ ಯಾರು ಹಿರಿಯರಿಗೆ ಇರೋರು ಯಾರು ಇವೆ ಬುದ್ಧಿ ಹೇಳೋದಕ್ಕೆ? ಎಲ್ಲ ನಿಂತರ್ದವ್ರೇನ? ಓಹೋ, ಅದಕ್ಕೆ ನಿಮ್ಮ ಚಿಕ್ಕಪ್ಪ ಫೋನ್ ಮಾಡಿದ್ದ, ಏನು ಮಾಡೋದು ಅಂತ ಕೇಳ್ತಿದ್ದ. ಸುಮ್ಮನೆ ಅವನು ಮೆಚ್ಚಿಸೋದಕ್ಕೋಸ್ಕರ ಅವ್ನು ಸಮಾಧಾನಕ್ಕೆ ನಾನು ಬಂದು ಗಲಾಟೆ ಮಾಡಿ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳ್ತಿದ್ದೆ. ನನಗೇನು ಹುಚ್ಚ ಅಲ್ಲಿ ಹೋಗ್ಬಿಟ್ಟು ಗಲಾಟೆ ಮಾಡಿ ಮದುವೆ ನಿಲ್ಲಿಸೋದಕ್ಕೆ? ಇದು ಎಂಥ ಸಮಯ, ಎಲೆಕ್ಷನ್ ಅನೌನ್ಸ್ ಆಗಿರೋ ಸಮಯ ಕಣೆ. ನಾನು ಅಲ್ಲಿ ಹೋಗೋದು ನಿಲ್ಲಿಸೋದು ಎಲ್ಲರೂ ಗೊತ್ತಾಗೋದು ಬೇಕಾ ನನಗದಲ್ಲ? ಇದು ಗಲಾಟೆ ಮಾಡಿಸೋ ಸಮಯ ಅಲ್ಲ, ಗಲಾಟೆ ಆಗ್ತಿದ್ರೆ ರಾಜಿ ಮಾಡಿ ನಿಲ್ಲಿಸೋ ಸಮಯ. ಹಾ, ಅದು ಸರಿ. ನೀನೇನೆ ಇಷ್ಟೊಂದು ದೇವ್ರತಾ ಇದೆಯಾ? ಏನ್ ವಿಷಯ? ಏನಿಲ್ಲ ರೀ, ನೀವು ಕಾಫಿ ಕುಡಿಯಿರಿ. ಏನಿಲ್ಲ ಏನಿಲ್ಲ, ನನ್ನ ಹೆಂಡತಿ ಮನಸ್ಸಲ್ಲಿ ಏನೇನಿಲ್ಲ, ಅದನ್ನೆಲ್ಲ ಕಂಡುಹಿಡಿಯೋದಕ್ಕೆ ನನಗೇನು ಕಷ್ಟವೇ? ಲೈ, ಸ್ಕೂಲಲ್ಲಿ ಒಂದು ಪಾಠ ಮಾಡ್ತಿದ್ರು, ಕೇಳಿದ್ಯಾ? ನೀನೆಲ್ಲೋಗಿದೆ, ಸ್ಕೂಲ್ ಹೋಗಿದ್ರಲ್ವಾ, ಹೇಳ್ತೀನಿ ಕೇಳು. ನೀರೊಳಗಿದ್ದು ಬಿಮರ್ತನು ಉರುಗ ಪತಾಕನು, ಅರ್ಥವಾಯ್ತೆ? ಆದರೆ ಕಾಫಿ ಕಪ್ಪನ್ನು ಕೊಟ್ಟು ಇವಳು ಯಾಕೆ ಇಷ್ಟೊಂದು ಬೆವರ್ತಾಳೆ? ಊರುಗಾಯಿ ಪತಾಕಿ ಇಡು. ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ ಅಲ್ವಾ ಬ್ರದರ್? ಕೋಳಿ ಗೂಡಿನ ಪಕ್ಕ ನರಿಗೆ ಮಲ್ಗೋಕ್ ವ್ಯವಸ್ಥೆ ಮಾಡಿದ್ರೆ ಈ ಕಡೆ ಕೋಳಿಗೆ ಹೆದರಿಕೆಯಿಂದ ನಿದ್ದೆನೆ ಬರಲ್ಲ, ಆ ಕಡೆ ನರಿಗೆ ಕೋಳಿದೆ ಯೋಚನೆಯಿಂದ ನಿದ್ದೆ ಬರಲ್ಲ. ಈಗ ನಿನ್ ಸ್ಥಿತಿನೂ ಹಾಗೆ ಆಗಿದೆ ಅಲ್ವಾ? ನಾನು ಆಚೆ ಹೋಗ್ಬಿಟ್ರೆ ನಿನ್ನ ಒದ್ದಾಟಕ್ಕೆ ಪರಿಹಾರ ಕೊಡೋರು ಯಾರು? ಹೋಗು, ಅದಕ್ಕೆ ಅಡ್ಗೆ ಮನೇಲಿ ಏನೋ ಕೆಲಸ ಮಾಡ್ತಿದ್ದಾರೆ, ನೀನ್ ಹೋಗಿ ಗಟ್ಟಿಯಾಗಿ ತಪ್ಕೊಂಡು ಒಂದು ಮುದ್ಕೊಟ್ಬಿಡು. ಅವಾಗ ಅವ್ರಿಗಾಗೋ ಶಾಕಿನ ಶಾಕ್ದಲ್ಲೇ ಅವ್ರ ನಾಚಿಕೆ ಮುಜುಗರ ಎಲ್ಲ ಕರಗಿ ಕೊಚ್ಕೊಂಡು ಹೋಗ್ಬಿಡ್ಬೇಕು. ಕಮಾನ್ ಅರ್ಜುನ್, ಕಮಾನ್, ಮನ್ಸ್ ಗಟ್ಟಿ ಮಾಡ್ಕೋ. ಶೋ ದೇವ್ರೇ, ನನ್ ಕೈಲಿ ಇನ್ನು ಏನೇನ್ ಕೆಲಸ ಮಾಡಿಸ್ತೀಯಪ್ಪ ನೀನು? ಏ ಹೋಗೋ ಹೋಗು ಬೇಗ, ನೀ ಹೋಗೋ ಬೇಗ, ತುಳು ಹೋಗು 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 ಹೋಗು. ಮನೇಲಿ ಯಾರು ಇಲ್ಲ, ಬಾವ ಆಫೀಸ್ಗೆ ಹೋಗಿದ್ದಾರೆ, ಅಕ್ಕ ರತ್ನಮ್ಮ ಅಮ್ಮ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಧೈರ್ಯ ತನ್ಕೋ ಬರ್ತಾ ಇರ್ಕು. ಅಲ್ಲ, ಯಾರು ಇಲ್ಲ ಅಂತಿದ್ಯಾ ಮನೆಯಲ್ಲಿ? ನೀನ್ ನೋಡಿದ್ರೆ ಎಲ್ಲೇ ಇದೆಯಾ? ನಾನು ಆಚೆ ಹೋಗ್ಬೇಕಾ? ಮತ್ತೆ ಹಾಗೆಲ್ಲ ಸುಮ್ಮನೆ ಹೋಗಕ್ಕಾಗಲ್ಲ. ಮತ್ತೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಫೋನ್ ಯೂಸ್ ಮಾಡಬಾರ್ದು ಅನ್ನೋದು ಅಮ್ಮನ ರೂಲು, ಆ ರೂಲ್ನ ನಾನು ಬ್ರೇಕ್ ಮಾಡಬೇಕು. ಸೊ ನೀನು ನನಗೆ ಪೋಸ್ಟ್ ಪೇಯ್ಡ್ ಸಿಮ್ ಕಾರ್ಡ್ ಕೊಡಿಸ್ಬೇಕು, ಅದ್ರ ಬಿಲ್ಲು ನೀನೇ ಕಟ್ಟಬೇಕು. ಇದಕ್ಕೆ ಓಕೆ ಅಂದರೆ ಹೋಗ್ತೀನಿ. ಆಯ್ತಮ್ಮ ತಾಯಿ, ಒಂದಲ್ಲ ನಾಲ್ಕು ಕೊಡಿಸ್ತೀನಿ, ಮೊದಲು ಇಲ್ಲಿಂದ ಹೋಗಿ ಪ್ರಾಮಿಸ್ ಮಾಡಿದ್ದು ಕೊಡ್ತೀನಿ. ಓಕೆ ಓಕೆ, ಆಲ್ ದಿ ಬೆಸ್ಟ್, ಬಟ್ ಲಿಮಿಟ್ ಮೀರಬಾರ್ದು. ಸರಿ ಓಕೆ ಓಕೆ.
ಅರ್ಜುನ್ ಅವರೇ, ನೀವು ಮಾತಾಡ್ಕೊಳ್ತಾ ಒಳಗ್ ಬರ್ಬೇಕಾರೆ ಏನಾಯ್ತು ಅಂದ್ರೆ ಗೊತ್ತಾಗ್ಲಿಲ್ಲ. ಸಾರಿ, ಏನಾಗಿಲ್ಲ ಬಿಡ್ರಿ, ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ಅಂತದೇನಾಗಿಲ್ಲ ಬಿಡ್ರಿ, ಪ್ಲೀಸ್ ನಾ ಹೇಳಿದ್ ಕೇಳಿ ರಕ್ತ ಬರ್ತಿದೆ, ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ಸ್ವಲ್ಪ ಚುಚ್ಚಿರೋದು, ಸ್ವಲ್ಪ ರಕ್ತ ಬರ್ತದೆ, ಅದಕ್ಕೆ ಇಷ್ಟೊಂದು ಕಿಚ್ಚಾಡ್ತಿದ್ದೀರಲ್ಲ. ಗೊತ್ತು ಸಿಸ್ಟರ್, ಅದನ್ನ ಹುಡುಗಿ ನನ್ನ ಕಡೆ ಸ್ಕೂಲ್ಗೆ ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಷ್ಟೇ. ಸರಿ ಸರ್, ಬ್ಯಾಂಡೇಜ್ ಹಾಕಿದ್ದು ಮುಗೀತು, ನೀವಿನ್ನು ಹೊರಡಿ. ಇಷ್ಟೇ ಮುಗೀತಾ ಸಿಸ್ಟರ್? ಅದು ಜಾಸ್ತಿ ನೋವಾದಾಗ ಆ ಜಾಸ್ತಿ ಬಂಡೆ ಸುತ್ತಾರಲ್ಲ ಆ ಥರ ಸುತ್ತಿ ಸಿಸ್ಟರ್? ಇಲ್ಲ ಸರ್, ಇಷ್ಟು ಗಾಯಕ್ಕೆ ಇಷ್ಟೇ. ಅಯ್ಯೋ ಪ್ಲೀಸ್ ಸಿಸ್ಟರ್, ಇನ್ನೂ ಸ್ವಲ್ಪ ಸುತ್ತಿ ಹೆಂಗೆ? ಇಲ್ಲ ಇಷ್ಟೇ. ಅಯ್ಯೋ ಸಿಸ್ಟರ್, ನಿಮ್ಗೆ ಗೊತ್ತಿಲ್ಲ, ನಾನು ಒಂಥರ ಚಿಕ್ಕ ಮಗು ಥರ, ಅದು ಕೈಯೆಲ್ಲ ಹಾಕ್ಬಿಟ್ಟು ಕಿತ್ಬಿಡ್ತೀನಿ, ಅದಕ್ಕೆ ಜಾಸ್ತಿ ಸುತ್ತಬಿಟ್ರೆ ಸೇಫ್ಟಿ. ಇನ್ನೂ ಸ್ವಲ್ಪ ತೊಗೊಂಡು ಸುತ್ತಬಿಡಿ ಹೆಂಗೆ. ಸ್ವಲ್ಪ ಮೆತ್ತಗೆ ಡ್ರೆಸ್ಸಿಂಗ್ ಮಾಡಿ. ಏನ್ ಸರ್ ಇದು? ಇಲ್ಲ ಅದು ನೋವಿಗೆ, ಅಲ್ಲಿಂದ ಸೌಂಡ್ ಬರ್ತಾ ಇದೆ. ಅದು ಹಂಗೆ ರಿಮೋಟ್ ಒಂದ್ ಕಡೆ ಇರತ್ತೆ, ಟಿವಿ ಒಂದ್ ಕಡೆ ಇರತ್ತೆ, ಟಿವಿ ಆನ್ ಆಗಲ್ವಾ? ಅದೇ ತರ ನೋಡಿ ಸಿಸ್ಟರ್, ನಾ ಇಬ್ರು ಹೇಗೆ ಅಂದ್ರೆ, ಅವ್ರಿಗೆ ಬಾಯಾರಿಕಾದ್ರೆ ನಾನ್ ನೀರ್ ಕೊಡ್ತೀನಿ, ನನಗ್ ನೋವಾದ್ರೆ ಅವ್ರ ಕಣ್ಣೀರ್ ಹಾಕ್ತಾರೆ. ನಮ್ದಿಬ್ರದ್ದು ಒಂಥರ ಹಾರ್ಟ್ ಟು ಹಾರ್ಟ್ ಕಮ್ಯುನಿಕೇಶನ್. ಅವ್ರು ನಿಮ್ ಲವ್ವರ ಸರ್? ಲವರ್ಸ್ ಅನ್ನೋ ಪದಕ್ಕೆ ನಮ್ಮಿಬ್ಬರು ಪ್ರೀತಿನ ಕಂಪ್ಲೀಟಾಗಿ ತುಂಬಿಸ್ಕೊಳ್ಳೋ ಶಕ್ತಿ ಇಲ್ಲ ರೀ, ಹಂಗಾಗಿ ನಮ್ಮಿಬ್ಬರ ಸಂಬಂಧನ ಲವರ್ಸ್ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಅವ್ರು ನಿಮ್ಮ ಹೆಂಡ್ತಿನಾ? ಅಯ್ಯೋ, ಹೆಂಡ್ತಿ ಅನ್ನೋ ಸಂಬಂಧ ತುಂಬ ಕಡಿಮೆ ಆಯಿತು ಸಿಸ್ಟರ್, ನಮ್ಮಿಬ್ಬರ ಸಂಬಂಧ ಅದಕ್ಕಿಂತ ಮೀರಿತ್ತು. ಸಿಸ್ಟರ್, ನೀವು ದಿನ ಇದೇ ಕೆಲಸ ಮಾಡ್ತಿರ್ತೀರಲ್ವಾ, ನಿಮ್ಗೆ ಬೋರ್ ಆಗಲ್ವಾ? ಅಲ್ಲಿ ನೋಡಿ, ನಮ್ಮ ಹುಡುಗಿ ಸುಮ್ಮನೆ ಕೂತಿದ್ದಾರೆ, ಅವ್ರನ್ನೂ ಸಹಾಯ ಕರೀರಿ. ಏನು ಸರ್, ದೊಡ್ಡ ದೊಡ್ಡ ಆಪರೇಷನ್ ಆದವರಿಗೂ ನಾನು ಒಬ್ಬಳೇ ಡ್ರೆಸ್ಸಿಂಗ್ ಮಾಡೋದು? ಅಯ್ಯೋ ಮಾಡಿ ಸಿಸ್ಟರ್, ಬೇಡ ಅಂತಿಲ್ಲ, ನನ್ನ ಹುಡುಗಿ ಅಲ್ಲಿರುವಾಗ ನೀವು ನನ್ನ ಕೈ ಮುಟ್ಟಿದಾಗ ನನ್ನ ಮೈಯೆಲ್ಲ ಮುಳ್ಳಲ್ಲಿ ಗೀರ್ದಂಗೆ ಫೀಲ್ ಆಗ್ತಿದ್ದಪ್ಪ. ಪ್ಲೀಸ್ ಸಿಸ್ಟರ್, ಅವ್ರನ್ನು ಕರೀರಿ. ನೀವು ನಂತರ ಲವ್ ಮಾಡಿದ್ರೆ ನನ್ನ ಕಷ್ಟ ಏನು ಅಂತ ನಿಮ್ಗೆ ಅರ್ಥ ಆಗಿರೋದಪ್ಪ. ಮೇಡಮ್ ಸ್ವಲ್ಪ ಬನ್ನಿ ಇಲ್ಲಿ. ಸಿಸ್ಟರ್, ನಮ್ಮ ಮನೇಲಿ ನನ್ನ ತಂಗಿ ಇದ್ದಾಳೆ ವಿನುತ ಅಂತ, ಸೇಮ್ ಅವಳ ಥರನೇ ಇದ್ದಾರೆ. ನೀವು ಮೇಡಮ್ ಸ್ವಲ್ಪ ಹೆಲ್ಪ್ ಮಾಡಿ, ಕೈ ಹಿಡ್ಕೊಳ್ಳಿ. ಏನಾಯ್ತು, ನೋವಾಗ್ತಿದ್ಯಾ? ಸ್ವಲ್ಪ ಸ್ವಲ್ಪ ಮೆತ್ತ ಡ್ರೆಸ್ಸಿಂಗ್ ಮಾಡಿ. ಗಾಯ ಏನಾದರೂ ಜಾಸ್ತಿ ಆಗಿದೆ? ದೊಡ್ಡ ಗಾಯ, ತುಂಬ ದೊಡ್ಡ ಗಾಯ ಆಗಿದೆ ಅಂತೆ. ನಾನಂದೆ ಎರಡು ರೂಪಾಯಿ ಬ್ಯಾಂಡೇಜ್ ಬರುತ್ತಲ್ಲ ಅದನ್ನೇ ಹಾಕಿ ಅಂತಂದೆ. ಸಿಸ್ಟರ್ ಅಂದರು ಇಲ್ಲ, ಇನ್ಫೆಕ್ಷನ್ ಆಗುತ್ತೆ, ಕೈಯೇ ತೆಗಿಬೇಕಾಗತ್ತೆ ಅಂತಂದರು. ಅದಕ್ಕೆ ಇಷ್ಟೆಲ್ಲ ಸುತ್ತಾ ಇದ್ದಾರೆ. ನೀವು ಸುತ್ತಿ ಸಿಸ್ಟರ್. ಹಾಂ,